ಅಂಥದ್ದು ಏನಾಯ್ತು ಗೌರಿ? ನಾನು ಹೇಳಿದ್ರೆ, ನಾನು ಹೇಳಿದ್ರೆ ಬಿಟ್ಬಿಡ್ತೀಯಾ? ವಿಷಯ ಗೊತ್ತಾದ್ಮೇಲೆ ನೀನನ್ನು ಬಿಡೋದು ಮನೆಗೆ ಸೇರಿಸೋದು ನೋಡೋಣ. ಮೊದಲು ನಿನ್ನ ವಿಷಯ ಹೇಳು. ಅಪ್ಪು, ನನ್ನಿಂದ ನಮ್ಮನೇಲಿ ಯಾವತ್ತೂ ನೆಮ್ಮದಿ ಇಲ್ಲ. ಹೆಣ್ಮಕ್ಳು ಮನೆ ಬೆಳಗ್ತಾರೆ ಅಂತಾರೆ, ಆದ್ರೆ ನಾನಿರೋ ಕಡೆ ಯಾವತ್ತಿದ್ರೂ ಕತ್ಲೆ. ನನ್ನಿಂದ ಯಾರಿಗೂ ಒಳ್ಳೇದಾಗಲ್ಲ ಅಪ್ಪು. ಇವಾಗ ನನ್ನ ಮನೆಯಿಂದ ದೂರ ಬಂದಿದ್ದೀನಿ, ಅಲ್ಲಿ ಸವಿ ಜಿನ ಸರಿ ಹೋಗ್ತಿದೆ, ಅವಳ ಆಸೆ ಈಡೇರ್ತಿದೆ ಅಪ್ಪು. ಅವಳಿಂದ ನಮ್ಮನೆಗೆ ವಾಪಸ್ ಬೆಳಕು ಬರ್ತಿದೆ. ನನ್ನ ನಂಬು ಅಪ್ಪು, ನಾನು ದೂರ ಬಂದಿರೋದ್ರಿಂದ ಅಲ್ಲಿ ಎಲ್ಲಾನು ಸರಿ ಹೋಗಿರುತ್ತೆ. ನನ್ನ ತಂಗಿ ಜೀವನ ಒಂದಳೆ ಸೇರಿರುತ್ತೆ ಅಪ್ಪು. ಇವಾಗ ನಾನು ವಾಪಸ್ ಹೋಗಿ ನನ್ನ ಕೈಯಾರೆ ಅವಳ ಜೀವನ ಹಾಳು ಮಾಡೋದಕ್ಕೆ ನಾನು ರೆಡಿ ಇಲ್ಲ. ನೀನ್ ಮನೆಗೆ ಹೋಗೋಕು ಅವಳ ಜೀವನ ಉದ್ದಾರ ಆಗೋಕು ಏನ್ ಸಂಬಂಧ? ಯಾಕೆ ಏನೇನೋ ಮಾತಾಡ್ತಿದ್ಯಾ ಅಪ್ಪು? ನನ್ ಪಾಪ ಇಷ್ಟೇ ಅಪ್ಪು. ನಮ್ ಮನೇಲಿ ಎಷ್ಟೇ ಪ್ರಯತ್ನ ಪಟ್ಟು ನನ್ ಮದ್ವೆ ಮಾಡೋದಕ್ಕೆ ಆಗ್ತಿಲ್ಲ. ನಾನ್ ಮದ್ವೆ ಆಗದೆ ಸವಿ ಮದ್ವೆ ಮಾಡೋದಕ್ಕೆ ಅವ್ರು ತಯಾರಿಲ್ಲ. ಪಾಪ, ನನ್ನಿಂದ ಅವಳು ಕಷ್ಟ. ಅವಳಗ್ ಮಾತ್ರ ಅಲ್ಲ, ಎಲ್ರಿಗೂ ಕಷ್ಟ. ಅವಳ ಆಸೆ ಆಸೆಯಾಗಿ ಉಳ್ದೋಗ್ತಿದೆ ಅಂತ ಅವಳು ಸಾಯೋದಕ್ಕೂ ಪ್ರಯತ್ನ ಪಟ್ಲು ಅಪ್ಪು. ಈಗ ನನ್ನ ಮನೆಯಿಂದ ದೂರ ಬಂದಿದ್ದೀನಿ, ಇದರಿಂದ ಅಲ್ಲಿ ಎಲ್ಲನೂ ಒಳ್ಳೇದಾಗ್ತಿದೆ ಅಂದ್ರೆ ನನ್ ಮನೆಯಿಂದ ದೂರ ಇರೋದೇ ಬೆಸ್ಟ್ ಅಲ್ವಾ? ಇದನ್ನೆಲ್ಲ ಹೇಳಿ ನಿನ್ ತಲೆ ಕೆಡ್ಸೋರು ಯಾರು? ನಿಜ ಹೇಳು. ನಿನ್ಗೆ ಯಾರಾದರೂ ಬ್ಲ್ಯಾಕ್ಮೇಲ್ ಮಾಡ್ತಿದ್ದಾರಾ? ಯಾರು ಏನು ಹೇಳ್ಬೇಕಾಗಿಲ್ಲ, ಅದೇ ಇರೋ ವಿಷಯ. ನಾನ್ ನಂಬಲ್ಲ, ಚಾನ್ಸೇ ಇಲ್ಲ. ಯಾರು ನಿನ್ ತಲೆ ತುಂಬಿದ್ದಾರೆ? ನೀನ್ ನಂಬಿದ್ರು ನಂಬಿಲ್ಲ ಅಂದ್ರು ಅದೇ ನಿಜ. ನನ್ ಮದ್ವೆ ಆಗಲ್ಲ, ನನ್ ಮದ್ವೆ ಆಗದೆ ನನ್ ತಂಗಿ ಜೀವನ ಸರಿ ಹೋಗಲ್ಲ. ಇದು ನನ್ ತಂಗಿ ಜೀವನದ ಪ್ರಶ್ನೆ. ನನ್ ಮನೆ ಹೋಗಲ್ಲ ಅಪ್ಪು, ನಾನ್ ಇಲ್ಲೇ ಇರ್ತೀನಿ. ನಾನ್ ಇಲ್ಲಿದ್ದೀನಿ ಅಂತ ನೀನ್ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ನೀನ್ ಕೇಳ್ದೆ ಅಂತ ಕಂಡ್ಕೊಂಡಿದ್ದಕ್ಕೆ ಮಾತು ಕೊಡಕ್ ಆಗಲ್ಲ. ನನ್ಗೆ ವಿಷಯ ಗೊತ್ತಾಗ್ಬೇಕು. ಇದೆಲ್ಲ ನಿನ್ ಬಾಯಿಂದ ಬರ್ತಿರೋದಲ್ಲ. ನಾನು ಹೆಗ್ಡೆ ಅವ್ರಿಗೆ ಹೇಳ್ಬಾರ್ದು ಅಂದ್ರೆ ನಿಂಗೆ ಈ ತರ ಮಾಡು, ಮನೆ ಬಿಟ್ಟು ಹೋಗು ಅಂತ ಹೇಳ್ದವ್ರು ಯಾರು? ಯಾರಾದ್ರೂ ಯಾಕೆ ಹೇಳ್ತಾರೆ? ಇದು ನಂದೇ ನಿರ್ಧಾರ. ನಿನ್ಗೆ ಸುಳ್ಳು ಹೇಳಕ್ಕೂ ಬರಲ್ಲ. ನಿಜ ಹೇಳು, ನೀನ್ ಮನೆಗೆ ಹೋಗ್ದಿದ್ರೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ದವ್ರು ಯಾರು? ಒಂದ್ ನಿಮಿಷ, ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಅಂತ ನಿದ್ದೆಯಲ್ಲೂ ಕನ್ವರ್ಸ್ತಿದ್ದವಳು, ಮನೆಗೆ ಫೋನ್ ಮಾಡಿದ್ಮೇಲೆ ನಿರ್ಧಾರ ಬದಲಾಯಿಸಿದ್ಯಾ ಅಂದ್ರೆ ನಿನ್ಗೆ ನಿನ್ ಮನೆಯಲ್ಲೇ ಯಾರೋ ಬರಬೇಡ ಅಂದಿದ್ದಾರೆ. ಯಾರದು? ಯಾರು? ಯಾರೇನು ಹೇಳಿಲ್ಲ. ನೋಡು, ನನ್ನ ಹತ್ರ ನಾಟಕ ಮಾಡಬೇಡ. ಇಲ್ಲ ಅಪ್ಪು, ನಾನು ಯಾಕೆ ನಾಟಕ ಮಾಡ್ಲಿ? ಸರಿ, ಹೆಗ್ಡೆ ಅವ್ರು ಫೋನ್ ಮಾಡ್ತೀನಿ. ಮಾವ, ಆದ್ರೆ ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ನೀನ್ ದಯವಿಟ್ಟು ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ. ಯಾವ್ದೇ ಅಪ್ಪ ಆದ್ರೂ ತನ್ ಮಗಳು ವಿಚಾರದಲ್ಲಿ ಹೀಗೆ ಯೋಚನೆ ಮಾಡ್ತಾರಲ್ವಾ? ಮನೇಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಿಸೋವರೆಗೂ ನಾನ್ ಮನೆಗೆ ಹೋಗಲ್ಲ ಅಪ್ಪು. ದಯವಿಟ್ಟು
ನೀನ್ ಈ ವಿಷಯನ ಅಪ್ಪನ ಹತ್ರ ಹೇಳ್ಬೇಡ. ನಿನ್ನಪ್ಪ ಮಗಳ ಬಗ್ಗೆ ಯೋಚನೆ ಮಾಡಲ್ವಾ? ಅವ್ರು ಯಾರೋ ಅಪ್ಪ ಮಗಳ ಸ್ವಾರ್ಥಕ್ಕೆ ನಿನ್ನ ಅಪ್ಪನ ಪ್ರೀತಿ ಬಲಿನ? ಅಪ್ಪು, ಅಪ್ಪ ಬೇಜಾರ್ ಮಾಡ್ಕೊಂತಾರೆ, ಆದ್ರೆ ಸ್ವಲ್ಪ ದಿನದಲ್ಲಿ ಮರ್ತು ಹೋಗ್ತಾರೆ. ಅದಾದ್ಮೇಲೆ ಸವಿ ಮದ್ವೆ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ನಾನ್ ವಾಪಸ್ ಮನೆಗೆ ಹೋಗ್ತೀನಿ. ಅಷ್ಟಿನ ಹೀಗೆ ರೋಡು ದೇವಸ್ಥಾನ ಅಂತ ಅಲಿತಿರ್ತೀಯ? ಅದ್ ಯಾರ್ದೋ ಜೀವನ ಉದ್ಧಾರ ಮಾಡಕ್ ಹೋಗಿ ನಿನ್ ಜೀವನ ಹಾಳಾದ್ರೆ ನಿಮ್ಗೆ ಇಷ್ಟನಾ? ನಿಂಗೆ ಇಲ್ಲೇನಾದ್ರೂ ಆದ್ರೆ? ಇಲ್ಲ ಅಪ್ಪು, ನನ್ಗೇನು ಆಗಲ್ಲ. ನಾನು ಯಾವ್ದೋ ಒಂದ್ ಕೆಲ್ಸ ನೋಡ್ಕೊಂತೀನಿ. ಅಪ್ಪ ನನ್ನ ಓದ್ಸಿದ್ದಾರೆ, ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಇಂಡಿಪೆಂಡೆಂಟ್ ಆಗಿ ನನ್ ಜೀವನ ನಾನ್ ಕಟ್ಕೋತೀನಿ. ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಆಮೇಲೆ ರೂಢಿ ಆಗೋಗುತ್ತೆ. ಸವಿ ಸಾಯೋ ಕೊರ್ಟಿದ್ದಾಳೆ ಅಪ್ಪು, ಅದಕ್ಕಿಂತ ಇದು ಬೆಟರ್ ಅಲ್ವಾ? ನನಗೆ ಅವಳ ಲೈಫ್ ಮುಖ್ಯ ಅಪ್ಪು. ಹಾಳದನ್ನು ಕುಡಿಯೋ ಬದಲು ಒಂದೊಟ್ಟ ವಿಷಾನಾದ್ರೂ ಕುಡಿ. ಅಯ್ಯೋ ಅಯ್ಯೋ ಅಯ್ಯೋ, ಅಪ್ಪನು ಗೌರಿನು ಒಂದೇ ಲಾರಿಲಿ ಮುಂಬೈ ಕಳ್ಸಿದಿರಲ್ರು. ನನ್ ಕರ್ಮ ಏನು ಅಂತ ಹೆತ್ಬಿಟ್ನ ನಿನ್ನ ಯಾವ ಬಂಡಕ್ ತಲೆ ಚಚ್ಕೊಳ್ಳಿ. ಅಂಟಿ ಈಗೇನಾಯ್ತಂಟಿ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಾಗ ಅನ್ಕೊಂಡ್ರೆ ಆಯ್ತಂತೆ. ಏನೋ ಒಳ್ಳೇದಾಗದು. ಏ ಅಲ್ಲಮ್ಮ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೋ. ಅವರಿಬ್ರು ಒಟ್ಟಿಗೆ ಹೋಗಿರೋ ನಿಜನೇ, ಆದ್ರೆ ಓಡೋಗಿರೋದಲ್ಲ. ಅರ್ಥ ಆಗ್ತಿದ್ಯಾ? ಓಡಿಸ್ಕೊಂಡು ಹೋಗಿದ್ದಾನೆ ಅಂತ ರಘುರಾಮ್ಗೆ ಅಪ್ಪ ಮೇಲೆ ಸಿಟ್ಟು ಬರುತ್ತೆ. ತನ್ನ ಮಗನ್ ತಲೆ ಕೆಡಿಸಿದಾಳೆ ಅಂತ ಗೌರಿ ಮೇಲೆ ಮಂಗಳ ಮಂಕೋಪ ಬರುತ್ತೆ. ಇಷ್ಟು ಸಾಕಲ್ಲಮ್ಮ, ಅಲ್ಲ ಆಗಿರೋದೆ ಬೇರೆ, ಇಲ್ಲಿ ಹಬ್ಬಿರೋ ರೂಮರೇ ಬೇರೆ. ಹಿಂಗಾದ್ಮೇಲೆ ಫುಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಬ್ರನ್ನೊಬ್ರು ಚೀತು ಅಂತ ಬೈಕೊಂಡು ಕಂಡು ಹೊಡ್ಕೊಂಡು ಸಾಯ್ತಾರೆ. ಆದ್ರೂ ಇಲ್ಲ, ಹೋದ್ರೂ ಇಲ್ಲ. ಗೌರಿ ಫೋನ್ ನ ನದಿಗೆ ಬಿಸಾಕಿದ್ ನಾನೇನೆ. ಅಪ್ಪು ಫೋನ್ಗೆ ನೆಟ್ವರ್ಕ್ ಇಲ್ಲ, ಫೋನ್ ಇಂದ ಅವರಿಬ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗಲ್ಲ. ಅವರಾಗೆ ಫೋನ್ ಮಾಡಿದ್ರು ಇಲ್ಲಿ ಕಿಡಿ ಹಚ್ಚಾಗೋಗಿದೆ, ಬೆಂಕಿ ಬಿದ್ದೇ ಬೀಳುತ್ತೆ. ಹಾಗಂತ ಅವರಿಬ್ರು ಒಟ್ಟಿಗೆ ಇದಾರೆ ಅಂತ ಹೇಳಕ್ ಆಗಲ್ಲ. ಗೌರಿ ಅದೇ ಲಾರಿಲಿ ಇರೋದು ಅಪ್ಪುಗೆ ಗೊತ್ತಾಗ್ದೇನೆ ಹೋಗ್ಬೋದು. ಅಕಸ್ಮಾತ್ ಅಪ್ಪು ಒಬ್ಬನೇ ವಾಪಸ್ ಬಂದ್ರೆ ಗೌರಿಗೆ ಅವನೇ ಏನೋ ಮಾಡಿದಾನಂತ ಆಗತ್ತೆ. ಅಥವಾ ಗೌರಿಗೆ ಎಚ್ಚರನೇ ಆಗದೆ ಯಾವತ್ತೋ ಒಂದಿನ ಎಚ್ಚರ ಆಗಿ ಯಾವ್ದೋ ಊರಲ್ಲಿ ನಡ್ಕೊಂಡು ಹೋಗಿ ಕಳೆದೋಗ್ಬೋದು. ನೀನ್ ಚಿಂತೆ ಮಾಡ್ಬೇಡಮ್ಮ, ಇನ್ನೂ 150 ಪಾಸಿಬಿಲಿಟೀಸ್ ಇದೆ. ನೀನ್ ತಲೆನೇ ಕೆಡಿಸ್ಕೋಬೇಡ. ನೀನ್ ಹೇಳೋದೇನೋ ಸರಿ, ಆದ್ರೆ ಇದ್ರಲ್ಲಿ ಯಾವ್ದಾದ್ರೂ ಒಂದಾದ್ರೂ ವರ್ಕ್ ಆಗ್ಬೇಕು, ಅಥವಾ ನಮ್ಮ ಪ್ಲಾನ್ ಪ್ರಕಾರನೇ ಆಗ್ಬೇಕು ಅಂದ್ರೆ ಆ ಗೌರಿ ವಾಪಸ್ ಬರಬಾರ್ದು. ಏ ಬರೀ ಗೌರಿ ಏನಮ್ಮ, ಅಪ್ಪನು ವಾಪಸ್ ಬರ್ದೇ ಇರೋ ತರ ಮಾಡೋಣ. ಅದಕ್ಕೇನು ಹೆಂಗ್ ಮಚ್ಚ ಹುಡ್ಕೋದು? ಹೆಗ್ಡೇರಿಗೆ ಹುಡ್ಕಕ್ ಆಗ್ತಿಲ್ಲ ಆ ಗೌರಿನ. ಲೋ ದಡ್ಡ, ಅವ್ರಿಗೆಲ್ಲ ರಿಯಾಲಿಟಿ ಗೊತ್ತು, ಬಟ್ ನಮಗ್ ಗೊತ್ತು. ಇನ್ಫ್ಯಾಕ್ಟ್ ಲಾರಿನೂ ಗೊತ್ತು, ಆ ಲಾರಿನ ಟ್ರೇಸ್ ಮಾಡ್ರೆ ಆಯ್ತಲ್ಲ. ಲಾರಿ ಹಿಂದೆ ಹೋಗ್ತೀಯೋ ಆ ಮಾರಿನ ಕೊಲ್ತೀಯೋ ಅದು ನನಗ್ ಗೊತ್ತಿಲ್ಲ.
ಗೌರಿ ಮತ್ತೆ ರಘುರಾಮ್ಗೆ ಸಿಗಬಾರ್ದು ಅಷ್ಟೇ. ಇಷ್ಟು ಹೇಳ್ದಲ್ಲಮ್ಮ ಮುಗಿತ್ ಬಿಡು, ಇನ್ನು ಅಪ್ಪು ಗೌರಿದು ಮೂಳೆನೂ ಸಿಗ್ಬಾರ್ದು. ಹಾಗ ಮಾಡ್ತೀನಿ. ವಾಹ್, ನಿನ್ನಂತ ತ್ಯಾಗಮಯ ಹೆಣ್ಣನ್ನ ನಾನು ನೋಡೇ ಇಲ್ಲ. ನೀವೀಗಲ್ಲ, ಬ್ರಿಟಿಷರು ಇರ್ಬೇಕಾದ್ರೆ ಹುಟ್ಟಬೇಕಿತ್ತು. ನಿನ್ ತ್ಯಾಗ ಬಲಿದಾನಕ್ಕೆ ಮೆಚ್ಚಿ ಎರಡೇ ದಿನಕ್ಕೆ ವಾಪಸ್ ಹೋಗ್ತಿದ್ರು. ಆಮೇಲೆ ನಮ್ಮ ದೇಶದಲ್ಲಿ ಪ್ರತಿ ಗಲ್ಲಿ ಗಲ್ಲಿಲೂ ನಿನ್ ಪ್ರತಿಮೆ ಮಾಡಿ ಪೂಜೆ ಮಾಡ್ತಿದ್ರು. ಅಲ್ಲಿ ಇಂಗ್ಲೆಂಡ್ನಲ್ಲಿ ರಾಣಿ ಬದಲು ನಿನ್ನೇ ರಾಣಿ ಮಾಡ್ತಿದ್ರೇನೋ. ಅಪ್ಪು, ಈ ತಮಾಷೆ ವಿಷಯ ಅಲ್ಲ, ಇಂಥ ಸೂಕ್ಷ್ಮ ವಿಷಯಗಳು ನಿನ್ಗೆ ಅರ್ಥ ಆಗಲ್ಲ. ಅಷ್ಟಕ್ಕೂ ಬೇರೆಯವ್ರ ಕಷ್ಟ ನೋಡಿ ಆಡ್ಕೊಂಡು ನಗ್ಬೇಡ. ಓ ಬಾರಿ, ಹೌದೌದು ಸಿಕ್ಕಾಪಟ್ಟೆ ಕಷ್ಟ. ಅಲ್ಲ ನಂಗೊಂದು ಹೇಳು, ಯಾವ ನಿಂಗೆ ಹೇಳಿದ್ದು ಈ ತರ ಮನೆ ಬಿಟ್ಟು ಹೋಗು, ಓದಿರೋದಕ್ಕೆ ಕೆಲಸ ಸಿಗೋದು, ಮತ್ತೇನೋ ಅಂದಿಯಲ್ಲ ಇಂಟಿಂಟು ಇಂಡಿಪೆಂಡೆಂಟ್. ಹ್ಞೂ, ಅದೇ ಅದೇನು ಕಂಚಿನ ಗದ್ದೆಯಲ್ಲಿ ದೋಣಿ ಸಾಧಿಸಷ್ಟು ಸುಲಭ ಅನ್ಕೊಂಡಿದ್ಯಾ? ಸುಮ್ನೆ ಹಿಂಗೆಲ್ಲ ಉಚ್ಚಾಟ ಆಡೋದು ಬಿಟ್ಟು ನನ್ ಜೊತೆ ಬಾ. ಇವಾಗ ಎಲ್ಲಿಗೆ? ಮೇಡಮ್, ನಿಮ್ ಮತ್ತೆ ಮಾವ ತಂಗಿಗೋಸ್ಕರ ಮನೆಗೆ ಹೋಗ್ಬಾರ್ದು ಅಂತ ನಿರ್ಧಾರ ಮಾಡಿದಿರಲ್ಲ, ಅಂದ್ಮೇಲೆ ಇನ್ನೊಂದು ಮುಖ್ಯವಾದ ಕೆಲಸ ಮಾಡ್ಲೇಬೇಕು. ಏನ್ ಕೆಲ್ಸ? ಹೇಗೂ ದೇವಸ್ಥಾನದ ಮುಂದೆನೆ ಇದೀವಿ, ಮೊದ್ಲು ಆ ಕೆಲಸ ಮುಗಿಸ್ಬಿಡು. ಮತ್ತೇನೋ ಹೇಳಿದೀಯಲ್ಲ, ಕೆಲಸ ಹುಡ್ಕೋದು, ಹೊಸ ಜೀವನ ಕಟ್ಕೊಳ್ಳೋದು, ಅದೆಲ್ಲ ಆಮೇಲೆ ಮಾಡ್ಬೋದು. ಮೊದಲು ನನ್ನ ಜೊತೆ ಬಾ. ನಾನು ಎಲ್ಲಿಗೂ ಬರಲ್ಲ. ಓ ಬರಲ್ವಾ? ಸರಿ, ಹಾಗಾದ್ರೆ ನನಗೆ ಬೇರೆ ದಾರಿ ಇಲ್ಲ. ಇಲ್ಲಿ ಯಾರ ಹತ್ರ ಆದ್ರೂ ಫೋನ್ ಕೇಳಬೇಕು. ಯಾರ ಹತ್ರ ಕೇಳೋದು? ಏನು ಬೇಡ, ಹೇಳು ಎಲ್ಲಿಗೆ ಬರ್ಬೇಕು. ಹಂಗ ಬಾ ದಾರಿಗೆ. ನನ್ನ ಬಗ್ಸೋದ್ ಹೇಗೆ ಅಂತ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ಇವನ್ ಮಾತು ಕೇಳೋ ಪರಿಸ್ಥಿತಿ ಬಂತು. ಕರ್ಮ, ಶನಿ ಕಾಟ ಇಲ್ಲ, ಇಲ್ಲಿಗೆ ಕಳ್ದೋಗ್ಲಿ. ಮಂಗಳಮ್ಮ, ನೀನೇನಿಲ್ಲಿ? ಅವತ್ತಷ್ಟೆಲ್ಲ ಆದ್ಮೇಲೂ ನಮ್ಮನೆ ಕಡೆಗೆ ಅದ್ಯಾವ ಮುಖ ಇಟ್ಕೊಂಡು ಬಂದಿದ್ಯಾ? ನಿಮ್ ದರಿದ್ರ ಮನೆಗೆ ಬಂದಿಲ್ಲ ನಾನು. ನಮ್ಮ ಮನೆ ಮೇಲೆ ಬಿದ್ದಿರೋ ದೃಷ್ಟಿನ ಈ ಕಾಯಿಂದ ತೆಗೆದು ದೃಷ್ಟಿ ಹಾಕಿರೋರ್ ಮುಂದೆ ಒಡೆಯೋದಕ್ಕೆ ಬಂದಿದ್ದೀನಿ. ಇನ್ನಾದ್ರೂ ಶನಿ ಕಾಟ ತಪ್ಪಲಿ. ಓ ಮಂಗಳಮ್ಮ, ಮಂಗಳಮ್ಮ. ಏನ್ ಮಂಗಳಮ್ಮ, ಹಬ್ಬ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದ್ ಬಿಟ್ಬಿಟ್ಟು ನಮ್ಮನ ಹತ್ರ ಬಂದು ಹಿಡಿದಾಯಿ ಹೊಡಿತಿದ್ಯಾ? ಹಬ್ಬ ಇವತ್ತು ನೆನ್ಪಿಲ್ವಾ? ಕರೆಕ್ಟ್ ಶರಣ, ಹಬ್ಬ ಮರೆಯೋಕಾಗತ್ತಾ? ಇನ್ನಾದ್ರೂ ನಿನಗೆ ಒಳ್ಳೆ ಬುದ್ಧಿ ಬರ್ಲಿ, ತಗೋ. ಬೇವು ಬೆಲ್ಲ ಹುಳಿ ಇದೆಲ್ಲ ಇರೋ ಹಾಗೆ ನಿನ್ ಲೈಫಲ್ಲಿ ಎಲ್ಲಾ ತರ ಟೇಸ್ಟ್ ಇರ್ಲಿ. ತಗೋ, ಹುಳಿಗೆ ಸೀಸನಲ್ ಸ್ಪೆಷಲ್ ಮಾವಿನಕಾಯಿ ತಗೋ. ಓ ವೇಟ್ 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 ವೇಟ್, ನಿನ್ಗೆ ಹುಳಿಗೇನ್ ಕಮ್ಮಿ ಇಲ್ಲ. ಕಂಡ್ ಕಂಡಲ್ ಹೋಗಿ ಹುಳಿ ಹಿಂಡೋದು ನಿನ್ ಹಾಬಿ ಅಲ್ವಾ? ನಿನ್ಗೆ ಹುಳಿ ಬೇಡ, ಬೇರೆ ಏನಾದ್ರು ತಗೋ. ಎಕ್ಸಾಕ್ಟ್ಲಿ, ನಿಂಗೆ ಬೇವು ಬೇಡ, ನೀನೇ ಕಹಿ, ಕೆಟ್ಟ ಕಹಿ, ಟಾಕ್ಸಿಕ್.
ಮೈ ತುಂಬಾ, ತಲೆ ತುಂಬಾ, ಬುದ್ಧಿ ತುಂಬಾ, ಕಹಿ ಕಹಿ ಕಹಿ. ನಿನಗಿದು ಬೇಡ. ಇಲ್ಲಿ ನೋಡು, ಬೆಲ್ದೆಚ್ಚು ಬೆಲ್ಲ ಸಿಹಿ ಸ್ವೀಟು, ಒಳ್ಳೇದು ಖುಷಿ ಹೇಗ್ ಟೇಸ್ಟ್ ಇರುತ್ತೆ ಅಂತಾನೆ ಗೊತ್ತಿಲ್ಲ ಅಲ್ವಾ ನಿಂಗೆ? ನಿಂಗೆ ಸ್ವೀಟ್ ಡೆಫಿಷಿಯನ್ಸಿ ಇದೆ. ನಿಂಗೆ ಬೇರೆಯವ್ರ ಲೈಫ್ ಹಾಳು ಮಾಡೋದು ಹೇಗೆ, ಹುಳಿ ಹಿಂಡೋದು ಹೇಗೆ, ಕಹಿ ಬೆರೆಸೋದು ಹೇಗೆ ಅಂತಾನೆ ಯೋಚನೆ ಮಾಡ್ತಾ ಸ್ವೀಟ್ ಹೇಗ್ ಟೇಸ್ಟ್ ಇರುತ್ತೆ ಅಂತಾನೂ ಗೊತ್ತಿರಲ್ಲ. ತಗೋ ಬೆಲ್ಲದಷ್ಟು. ಲೇ ಅರ್ಚನಾ, ತೆಗ್ದು ಎರಡು ಬಿಟ್ರೆ ತಡ್ಕೊಳ ಕೆಪಾಸಿಟಿ ಇಲ್ಲ. ಎಷ್ಟೇ ಮಾತಾಡ್ತೀಯ, ಎಲ್ಲೋಗುತ್ತೆ ಮಂಗಳಮ್ಮನ ಬುದ್ಧಿ. ಬಾಯ್ ಮುಚ್ಚ. ನನ್ನ ಅಣ್ಣನ ಬಗ್ಗೆ ಆಗ್ಲಿ, ನಮ್ಮ ಅಮ್ಮನ ಬಗ್ಗೆ ಆಗ್ಲಿ ಇನ್ನೊಂದು ಮಾತಾಡಿದ್ರೆ ನಿನ್ನ ಏನ್ ಮಾಡ್ತೀಯ, ಏನೇ ಮಾಡ್ತೀಯಾ, ಸಿಗ್ದಾಕ್ಬಿಡ್ತೀನಿ ನನ್ನ ಮಗನೇ. ನನ್ನ ಮಗನ ಬಗ್ಗೆ ಊರಲ್ಲೆಲ್ಲ ಇಳಿಸಲ್ಲದ ಕತೆ ಕಟ್ಟಿ ಆಟ ನೋಡ್ತೀಯಾ? ಪಾಪ ಅವನೇನೋ ಫೋನ್ ಕೆಟ್ಟೋಗಿದೆ ಅಂತ ಕಷ್ಟದಲ್ಲಿದ್ರೆ ಅದನ್ನೇ ಇಟ್ಕೊಂಡು ನೀನ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೋಡ್ತಿದ್ಯೇನೋ? ಹಾಡೋದವನೆ ಸರಿಯಾಗಿ ಕೇಳಿಸ್ಕೋ, ನನ್ನ ಮಗ ಯಾವಳ ಜೊತೆನೂ ಓಡೋಗಿಲ್ಲ, ನಿಯತ್ತಾಗಿ ಕೆಲ್ಸಕ್ಕೆ ಅಂತ ಹೋಗಿದ್ದಾನೆ. ದಾರಿ ಮಧ್ಯದಲ್ಲಿ ಏನೋ ತೊಂದರೆ ಆಗಿದೆ ಅಷ್ಟೇ. ಗೌರಿ ಕಾಣೆ ಆಗಿರೋದಕ್ಕೂ ಅವನ್ ಕೆಲ್ಸಕ್ಕೆ ಹೋಗಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಏನೋ ಮೂರ್ನಾಲ್ಕು ವರ್ಷದ ಹಿಂದೆ ಆಗಿದ್ ಕತೆನೆ ಇಟ್ಕೊಂಡು ಮನ್ಸಲ್ ದ್ವೇಷ ತುಂಬಿಕೊಂಡು ಇನ್ನೂ ಇಂಥ ಕೆಟ್ಟ ಕೆಲ್ಸಗಳನ್ನ ಮಾಡ್ತಿದ್ಯಲ್ಲ, ಆ ದೇವ್ರ ನಿಂಗ ಅದ್ ಯಾವಾಗ ಬುದ್ಧಿ ಕೊಡ್ತಾನ? ಏನ ಗೌರಿ ಅಪ್ಪು ಜೊತೆಲಿಲ್ವಾ? ಆಗಿಂದ ಅದನ್ನೇ ಬಡ್ಕೋತಿದ್ದೀನಿ, ಕೇಳಿಸ್ತಿಲ್ವಾ? ನನ್ನ ಮಗ ಫೋನ್ ಮಾಡಿದ್ದ, ಯಾರ ಹತ್ರನೋ ಫೋನ್ ಇಸ್ಕೊಂಡು ನನಗೆ ಸುದ್ದಿ ಮುಟ್ಸಕ್ಕೆ ಅಂತ ಫೋನ್ ಮಾಡಿದ್ದ. ಅಪ್ಪು ಯಾವ ಗಂಗೆ ಜೊತೆನೂ ಇಲ್ಲ, ಯಾವ ಗೌರಿ ಜೊತೆನೂ ಇಲ್ಲ. ಅಪ್ಪು ಫೋನ್ ಮಾಡಿದ್ನ? ಇಲ್ಲಿ ಫೋನ್ ತೋರ್ಸು, ಫೋನ್ ತೋರ್ಸು. ಅದ್ರಲ್ಲಿ ತೋರ್ಸಕ್ಕೇನೋ ಇದೆ, ಅವನ ಪತ್ರ ಬರ್ದಿದ್ದಾನೆ ಅನ್ನ. ನಾನು ಫೋನ್ ಫೋನ್ ಮಾಡಿದ್ದ ಅವನು. ನನಗೀಗ ಅರ್ಥ ಆಯ್ತಗ, ನೀನೇ ಅಪ್ಪು ಗೌರಿನ ಜೊತೆಲ್ ಕಳಿಸಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದಕ್ಕೆ ಬೇರೆ ಫೋನ್ ವ್ಯವಸ್ಥೆ ಮಾಡಿದ್ಯ ಅಂತ ಹೇಳು. ಇನ್ ಯಾವ ಭಾಷೆಲಿ ಹೇಳಿ ತಾಯಿಲಿ ನನ್ ಮಗನ್ಗೆ? ಅರ್ಚನಾ ನಿನ್ ಫೋನ್ ತೋರ್ಸು. ಅದ್ ಯಾರ್ದೋ ಫೋನ್ ಇಂದ ಫೋನ್ ಮಾಡಿದ್ದ. ಗೌರಿ ಮತ್ತೆ ಅಪ್ಪು ಜೊತೆಲಿ ಇಲ್ಲ ಅನ್ನೋದು ಈ ಮೂರ್ಖನ್ಗೂ ಗೊತ್ತಾಗ್ಲಿ. ಆಗ್ಲಿಂದ ಸಾಕ್ಷಿ ಸಾಕ್ಷಿ ಅಂತ ಸಾಯ್ತಾ ಇದ್ದಾನೆ. ನಿನ್ ಫೋನ್ ತೋರ್ಸು. ಕರೆಕ್ಟ್ ಆಗಿ ಹೋದೆ ಮಂಗಳಮ್ಮ, ಸಾಕ್ಷಿ ಬೇಕು ನನಗೆ ಸಾಕ್ಷಿ, ಬರೀ ಫೋನ್ ತೋರ್ಸಿದ್ರೆ ಆಗಲ್ಲ, ನಂಬರ್ ನಂಬರ್ ಬೇಕು. ನಿಂಗ್ಯಾಕ್ ಬೇಕು ಈ ನಂಬರು? ಯಾವನೇ ಗೊತ್ತು, ಆಗ್ಲೇ ಹೇಳದ್ನಲ್ಲ ಎಲ್ಲ ನೀವೇ ಸರ್ ಕತೆ ಕಟ್ಟಿದ್ರೆ. ಇದೇ ಅಪ್ಪುದು ಇನ್ನೊಂದ್ ನಂಬರ್ ಆಗಿ ನಿಮ್ ಫೋನ್ ಬಂದ್ರೆ ಮಾತ್ರ ಅವ್ನು ರಿಸೀವ್ ಮಾಡಿದ್ರೆ. ನೋಡ್ ಮಂಗಳಮ್ಮ, ನೀನ್ ಹೇಳಿದ ಕತೆನೆ ನಿಜ ಅಂತ ಆದ್ರೆ ಈಗ ನಾನು ಫೋನ್ ಮಾಡಿದಾಗ ಬೇರೆಯವ್ರು ರಿಸೀವ್ ಮಾಡ್ಬೇಕು, ನೋಡೋಣ ಏನಾಗತ್ತೆ ಅಂತ. ಈ ಹುಡುಗಿಗೆ ಆಗೋ ತರ ಒಂದು ಒಳ್ಳೆ ಮಡಿ ಸೀರೆ ಕೊಡೋಣ. ಕೈಸಾವಲ್ಲ ಭಯ್ಯ, ಕೇಸ ಎಂತ ಕೇಸು? ಏನ್ ಬೇಕೋ. ಹಾ ಸೀರೆ ಸೀರೆ, ಅದ್ರ ಜೊತೆ ಬ್ಲೌಸ್ ಬ್ಲೌಸ್. ಅಚ್ಚಾ ಅಚ್ಚಾ ಅಚ್ಚಾ, ಏನಿದೆಲ್ಲ, ಏನ್ ಮಾಡ್ತಿದ್ಯಾ ಇವತ್ ನೀನು? ಹೊಸದಾಗಿ ಏನೋ ಶುರು ಮಾಡಕ್ ಹೊರಟಿದ್ಯಾ? ಈ ಹಳೆ ಬಟ್ಟೆನ ಬದಲಾಯಿಸು, ಅದಕ್ ತಗೊಂಡಿದ್ದು. ಇದನ್ ಹಾಕೊಂಡು ಕೆರೆಯಲ್ಲಿ ಮುಳುಗ್ ಬರ್ಬೇಕು, ಕೆಲ್ಸ ಇದೆ.
ನೀನ್ ಹೋಗ್ ತಯಾರಾಗ್ಬಾ. ನಂಗಿವೆಲ್ಲ ಏನು ಬೇಡ, ನಾನು ಇಲ್ಲಿದ್ದೀನಿ ಅಂತ ನಮ್ಮ ಮನೆಗೆ ಹೇಳ್ದೆ ಪುಣ್ಯ ಕಟ್ಕೋ, ಆ ಸಾಕು. ನಿನ್ನಿಂದ ನನ್ಗಿನ್ನೇನು ಬೇಡ. ಬೇಡವಾ? ಈಗ ಫೋನ್ ಮಾಡೋ ಟೈಮು. ನಂಗೆ ಬೇರೆ ದಾರಿ ಇಲ್ಲ. ಅಣ್ಣ ನಿನ್ ಫೋನ್ ಒಂಚೂರು ಕೊಡು. ಸರಿ ತಗೋತೀನಿ, ಅಪ್ಪಂಗೆ ಫೋನ್ ಮಾಡ್ಬೇಡ. ಈಗ ಇದನ್ನ ಏನ್ ಮಾಡ್ಬೇಕು? ಉಟ್ಕೊಂಡ್ ಬರ್ಬೇಕು. ಡ್ರೆಸ್ಸಿಂಗ್ ರೂಮ್ ಅಲ್ಲಿದೆ. ನೆನ್ನೆ ನೋಡಿದ್ರೆ ಸ್ವಯನೇ ಇರಲಿಲ್ಲ, ಇವತ್ತು ಹೆಚ್ಚಾಗಿ ಚಿಗುರುಕೊಂಡು ಆಡೋದ್ ನೋಡು. ಬಟ್ಟೆ ಹರಿದಿದ್ರು ಜಂಬಕ್ಕೆ ಏನ್ ಕಮ್ಮಿ ಇಲ್ಲ. ಅಕ್ಕ ತಂಗಿರ್ ಜೊತೆ ಬೆಳೆದಿದ್ದಾನಲ್ಲ, ಸಣ್ಣ ಸೂಕ್ಷ್ಮಗಳು ಗೊತ್ತಾಗತ್ತೆ. ಬಟ್ಟೆ ಹರಿದಿದೆ ಅಂತ ಸೀರೆನೆ ಕೊಡಿಸ್ಬಿಟ್ಟ, ಪುಣ್ಯಾತ್ಮ. ಮನೆಯವ್ರ ಖುಷಿಗೆ ತ್ಯಾಗ ಮಾಡ್ತೀನಿ, ಜೀವ ಕೊಡ್ತೀನಿ ಅನ್ನೋ ಈ ಹೆಣ್ಮಗಳ ಜೀವನ ಸರಿ ಮಾಡೋ ಬರದಲ್ಲಿ ನಾನ್ ಏನೋ ಮಾಡಕ್ ಹೊರಟಿದೀನಿ. ದೇವ್ರೆ, ನನ್ಗೆ ಯಾವತ್ತೂ ಕೈ ಮುಗ್ದಿಲ್ಲ. ಆದ್ರೆ ಈ ಹುಡುಗಿಗೆ ಒಳ್ಳೇದಾಗ್ಬೇಕು. ನಾನ್ ಮಾಡಕ್ ಹೊರಟಿರೋದು ಸರಿ ಇದೆ ಅಂತಾನೆ ಅನ್ಕೊಂಡಿದೀನಿ. ಹಾಲಲ್ಲಿ ಆಗ್ತೀಯೋ ನೀರಲ್ಲಿ ಆಗ್ತೀಯೋ ನಿನ್ ಬಿಟ್ಟಿದ್ದು. ನನ್ನಿಂದ ಅವಳ ಜೀವನಕ್ಕೆ ಒಂದು ಹೊಸ ಗತಿ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಿಂದೆ. ಏ ಶರಣ, ಆಗ್ಲೇ ಅದೇನೋ ಬಡ್ಕೋತಿದ್ದಲ್ಲ ಆ ಫೋನ್ ನಲ್ಲಿ, ಅದೇನೋ ಸ್ಪೀಕರ್ ಗೀಕರ್ ಐತೆ ಅಂತ, ಅದನ್ನ ಹಾಕು, ನಾವು ಕೇಳಿಸ್ಕೋತೀವಿ. ಹಲೋ ಹಲೋ ಅಪ್ಪು. ಓ, ನೀವು ಅವ್ರಿಗೆ ಫೋನ್ ಮಾಡಿದ್ದ? ನಾನು ಅವರಿಂದ ಆಗ್ಲೇ ಸುಮಾರು ದೂರ ಬಂದ್ಬಿಟ್ಟೆ. ಹಾಗಾದ್ರೆ ಇದು ಅಪ್ಪು ಫೋನ್ ಅಲ್ವಾ? ಇಲ್ಲ, ಅವ್ರೆ ಅವರು ಪಾಪ ಫೋನ್ ಕಳ್ಕೊಂಡಿದ್ದಾರಂತೆ. ಮನೆಗೆ ಫೋನ್ ಮಾಡ್ಬೇಕು, ಫೋನ್ ಕೊಡಿ ಅಂತ ಕೇಳ್ಕೊಂಡ್ರು, ನಾನು ಅವ್ರಿಗೆ ಕೊಟ್ಟೆ. ಮನೆಗ್ ಮಾತಾಡೋ ಆತುರದಲ್ಲಿದ್ರು. ನಾನು ಕನ್ನೋಡ್ದಾನೆ ಅಂತ ಹೇಳಕ್ ಟ್ರೈ ಮಾಡಿದೆ, ಅವ್ರು ಕೇಳೋ ಪೇಷನ್ಸ್ ಇರ್ಲಿಲ್ಲ. ಅಲ್ಲ, ನಮ್ಗೆ ಈ ಕತೆಲ ಬೇಕು ಅಂತಿರ್ಲಿಲ್ಲ, ಅಪ್ಪು ಫೋನ್ ಹಾಳಾಗಿದೆ ಅಂತ ಗೊತ್ತಾಯ್ತು ಅದಕ್ಕೆ. ಹೌದೌದು, ಮನೆಯಿಂದ ದೂರ ಬಂದಾಗ ಮನೆಯವ್ರ ಕಾಳಜಿ ಇರುತ್ತೆ. ಸರಿ ಇವ್ರೆ, ಥ್ಯಾಂಕ್ ಯು, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಹಾ, ಕೇಳಿಸ್ಕೊಂಡ್ಯಾ? ನಿಜವಾದ ಸತ್ಯ ಏನು ಅನ್ನೋದು ನಿನಗೆ ಅರ್ಥ ಆಯ್ತಾ? ಸುಮ್ ಸುಮ್ನೆ ಅಪ್ಪು ಬಗ್ಗೆ ಅಪವಾದ ಹಾಕೋದು, ಯಾವ್ದೋ ಮನೆ ಹುಡುಗಿ ಬಗ್ಗೆ ಇಲ್ಸಲ್ಲದ ಕತೆ ಕಟ್ಟಿ ಕೆಟ್ಟದಾಗ ಮಾತಾಡೋದು, ಇದನ್ನೆಲ್ಲ ಬಿಟ್ಬಿಡು. ನೂರ್ ಸಲ ಯೋಚನೆ ಮಾಡು ಮಾತಾಡೋಕ್ ಮುಂಚೆ. ಇದನ್ನ ನಿನಗ ಅರ್ಥ ಮಾಡಿಸ್ಬೇಕಾಗಿತ್ತು, ಬಂದ್ ಕೆಲ್ಸ ಆಯ್ತು. ಸುಗಂಧ, ನಿನ್ ಮನೆ ಕಾಲಿಡಲ್ಲ ಅಂತ ನಾನ್ ನಿರ್ಧಾರ ಮಾಡಾಗಿದೆ, ಅದನ್ ಮೀರಲ್ಲ ನಾನು. ಬಾರಿ ಅರ್ಚನ, ಮೂರ್ ಹೊತ್ತು ಊಟಕ್ಕೂ ಗತಿ ಇಲ್ಲ ಈ ಹೆಂಗ್ಸ್ಗೆ, ಈ ಪಾಟಿ ಜಮ್ಮ ಎಲ್ಲಿಂದ ಬರುತ್ತೋ? ಮಗಳು ಚಿಗುರ್ಕೊಂಡ್ಬಿಟ್ಟಿದಾಳೆ. ಬಿಟ್ಟಾಕಮ್ಮ, ಹಾಳಾಗೋಗ್ಲಿ. ನೀನ್ ಖುಷಿ ಪಡೋ ವಿಷಯ ಬೇಕಾದಷ್ಟಿದೆ. ನೀನ್ ನನಗೆ ಈ ಸಲ ವಹಿಸಿರೋ ಕೆಲ್ಸ ಅರ್ಧ ಆಯ್ತು ಅನ್ಕೋ, ಈಗ ಅದ್ ಯಾವಂದ್ರ ನಂಬರ್ ಸಿಕ್ತಲ್ಲ. ಇನ್ ಅಪ್ಪು ಇರೋ ಜಾಗನ ಹುಡ್ಕೋದು ಯಾವ ಮಹಾ? ಇನ್ನ ಅಪ್ಪು ಊರಿಗೆ ಬರಕ್ ಚಾನ್ಸೇ ಇಲ್ಲ. ಹೋಗಮ್ಮ, ನೀನ್ ಆರಾಮಾಗಿ ರೆಸ್ಟ್ ತಗೋ, ನಾನ್ ಮ್ಯಾನೇಜ್ ಮಾಡ್ತೀನಿ. ಮಚ್ಚಾ, ಅದೆಂಗೋ ನೋಡ್ತಿರೋ,
ಹಲೋ ಹಲೋ ಇವ್ರೆ, ಮತ್ತೆ ನಾನೇ ಮಾಡಿದೀನಿ, ಆಗ್ಲೇ ಮಾಡಿದ್ನಲ್ಲ. ಹೇಳಿ ಇವ್ರೆ, ಏನಾಗ್ಬೇಕಾಗಿತ್ತು? ಅದು ನಿಮ್ಮಿಂದ ನಮ್ಮ ಅಣ್ಣಗೆ ತುಂಬಾ ಉಪಕಾರ ಆಯ್ತು, ಈಗ ನಿಮ್ಮಿಂದ ನನಗೆ ಇನ್ನೊಂದು ಸಹಾಯ ಆಗ್ಬೇಕಲ್ಲ. ಹೇಳಿ, ನನ್ನಿಂದ ಆಗೋದಾದ್ರೆ ಖಂಡಿತ ಮಾಡ್ತೀನಿ. ಅದು ಅವನು ನಮ್ಮ ಅಣ್ಣ, ಪಾಪ ಈಗ ಫೋನು ಪರ್ಸು ಎಲ್ಲ ಕಳ್ಕೊಂಡಿರ್ತಾನಲ್ವಾ, ಹಂಗಾಗಿ ನಾನೇ ಗಾಡಿ ತಗೊಂಡ್ಬರ್ತೀನಿ. ಒಂಚೂರು ಅಡ್ರೆಸ್ ಕಳ್ಸಿಕೊಡ್ಬೋದಾ? ಅಷ್ಟೇನಾ? ಹಾ, ಇದು ಬೆಳಗಾವಿಯಿಂದ 120 ಕಿಲೋಮೀಟರ್ ದೂರ ಇರೋ ಹಳ್ಳಿ, ನೀವು ಬಂದ್ರೆ ಒಳ್ಳೇದು. ಅವ್ರ ಜೊತೆಲಿರೋ ಹುಡುಗಿನೂ ಅಷ್ಟೇ, ಇಬ್ರು ಕಷ್ಟದಲ್ಲಿದ್ದಾರೆ. ನನ್ ತಲೆನ ಉಳಿಸ್ಕೊಳ್ಳೋದಕ್ಕೆ ನಾನು ಕತೆ ಕಟ್ಟಿದ್ರೆ ಈ ಅಪ್ಪು ನನ್ನ ಕತೆನೇ ನಿಜ ಮಾಡ್ಬಿಟ್ಟ. ಈ ತಗೋತೀನಿ ನನ್ನ ಕತೆನ ಕಂಟ್ರೋಲ್ಗೆ. ನೀವು ಬನ್ನಿ, ಸಹಾಯ ಆಗುತ್ತೆ, ಲೊಕೇಶನ್ ಶೇರ್ ಮಾಡ್ತೀನಿ, ಆಗ್ಬೋದಾ? ಅಯ್ಯೋ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಥ್ಯಾಂಕ್ ಯು. ಹಾ ಸರಿ. ನೋಡ್ದ್ಯಾ ಚೇತು, ಇದು ಇದಕ್ಕಂತಾರೆ ದೇವ್ರು ನಮ್ ಪಾಲ್ಟಿನೆ. ಆ ಮಂಗಳಮ್ಮ ಬೇಕು ಬೇಕು ಅಂತ ತಾನೇ ಬಂದು ತನ್ನ ಮಗನ ಗುಂಡಿ ತಾನೇ ತೆಗ್ದು ಹೊಡಿಯೋದೆ ಫೋನು ಲಕ್ಷ್ಮಣಂಗೆ. ಇನ್ನೊಂದು ಗಂಟೆಯಲ್ಲಿ ಈ ಅಪ್ಪು ಗೌರಿ ಭೂಮಿಯಿಂದನೇ ಗೇಟ್ ಪಾಸ್ ತಗೋಬೇಕು, ಹಂಗ್ ಮಾಡ್ತೀನಿ. ಅವರಿಬ್ರದ್ದು ಫೋಟೋ ಕಳ್ಸೋಣ, ಲೊಕೇಶನ್ ಹೆಂಗೋ ಬಂದಿದೆ, ಕೆಲ್ಸ ಆಯ್ತು, ಅವ್ರ ಕತೆ ಮುಗೀತು. ಇವ್ರು ಏನಾದ್ರೂ ಮಾಡ್ಕೊಂಡು ಸಾಯ್ಲಿ ಅಮ್ಮ, ಅಣ್ಣ ಆರಾಮಾಗಿದ್ದಾನೆ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಮುಂಬೈ ರೀಚ್ ಆಗಿ ಹೋಟೆಲ್ ರೀಚ್ ಆದ್ಮೇಲೆ ಹೆಂಗೂ ಕಾಲ್ ಮಾಡ್ತಾನೆ, ಇನ್ನೇನು ಟೆನ್ಷನ್ ಆಗ್ಬೇಡ. ಹೆಗ್ಡೆ ಅವ್ರೆ, ಮತ್ತೆ ಗೌರಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಏನಾದ್ರೂ ಸುದ್ದಿ ಬಂತಾ? ಇಲ್ಲ ಮಂಗಳಮ್ಮ, ಈಗ ತಾನೇ ಪೊಲೀಸ್ನವ್ರ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ಅವ್ರ ಪಾಡಿಗೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಧೈರ್ಯ ತಂದ್ಕೊಳ್ಳಿ ಹೆಗ್ಡೆ ಅವ್ರೆ, ಗೌರಿಗೆ ಏನೂ ಆಗಲ್ಲ. ಎಲ್ಲೇ ಇದ್ರೂ ಹುಷಾರಾಗೇ ಇರ್ತಾಳೆ, ನಿಮಗ್ ಸಿಕ್ಕೇ ಸಿಗ್ತಾಳೆ. ನಂಗ್ ಅರ್ಥ ಆಗತ್ತೆ, ಮನೆ ಹೆಣ್ಮಕ್ಳಿಗೆ ಸಮಸ್ಯೆ ಇದ್ರೆ ಅದ್ರ ಕಷ್ಟ ಏನು ಅಂತ. ಅಲ್ಲ, ಅವಳಿಗೆ ಮೊನ್ನೆ ತರ ಏನಾದ್ರೂ ಹೆಗ್ಡೆ ಅವ್ರೆ, ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಮತ್ತೆ ಹೆಗ್ಡೆ ಅವ್ರೆ, ನನ್ನ ಅಣ್ಣ ಫೋನ್ ಮಾಡಿದ, ಊರವ್ರವ್ನ ಬಗ್ಗೆ ಬೇಕಾಬಿಟ್ಟಿ ಮಾತಾಡಿ ಅವನ್ ಬಗ್ಗೆ ರೂಮರ್ ಮಾಡಿ ಅವನ್ ಇಮೇಜ್ನೆಲ್ಲ ಹಾಳು ಮಾಡಿದ. ಅದ್ ಬಿಟ್ರೆ ಅವನಿಗೆ ಏನೂ ಆಗಿಲ್ಲ, ಅವ್ನ್ ತುಂಬಾ ಚೆನ್ನಾಗಿದ್ದ. ಯರ್ಚನ ಸುಮ್ಮನೆ ಇರು, ಹೆಗ್ಡೆ ಅವ್ರೆ ನೀವು ತಲೆ ಕೆಡಿಸ್ಕೋಬೇಡಿ, ದೇವ್ರಿದ್ದಾನೆ ಅವನ ಮೇಲೆ ನಂಬಿಕೆ ಇಡಿ. ಹೇಳಿ ಸರ್. ಎಲ್ಲಿದ್ದಾನಂತೆ? ವಾಟ್? ಏನಾಯ್ತು ಮಾಣಿಕ್ಯ? ಎಷ್ಟಿನ ಪ್ಲಾನ್ ಇದು?
ಅಪ್ಪು ಬಂದ್ಯಾ? ಬಾ ಹೋಗೋಣ. ಏ ಎಲ್ಗೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ದೇವಸ್ಥಾನ ದಾಖಡೆ ತಾನೆ. ಬಾ ನನ್ ಜೊತೆ, ಗೊತ್ತಾಗುತ್ತೆ. ಮನೆಗಲ್ಲ ತಾನೆ, ನಿಂಗೆ ಅದೊಂದೇ ಚಿಂತೆ, ಇದು ಬೇರೆ ಮುಖ್ಯವಾದ ವಿಷಯ. ನೀನೇ ಹೇಳ್ತಿದ್ಯಲ್ಲ ನಿಂದೇನೋ ಪ್ಲಾನ್ ಇದೆಯಲ್ಲ, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ, ಮನೆಗೆ ಹೋಗಲ್ಲ, ಮದುವೆ ಮಾಡ್ತೀನಿ. ಅದಕ್ಕೂ ಮೊದಲು ಮಾಡ್ಬೇಕಾಗಿರೋ ಕೆಲ್ಸ ಇದು. ನೀನ್ ಇದೊಂದು ಮಾಡ್ ಮುಗಿಸು. ನಿಜ ಹೇಳ್ತಿದ್ದೀನಿ, ನೀನ್ ಸಾವಸಕ್ ಬರಲ್ಲ, ಮುಖ ತಿಸ್ಕೊಂಡು ಹೋಗ್ತಾ ಇರ್ತೀನಿ. ಏನ್ ಅಂತ ಕೆಲ್ಸ ಗೊತ್ತಾಗುತ್ತೆ. ಅಪ್ಪು ಇಲ್ಲ್ಯಾ ಕರ್ಕೊಂಡ್ ಬಂದೆ? ಇದೇನ್ ಜಾಗ, ಇವರೆಲ್ಲ? ಇವರೆಲ್ಲ ಏನ್ ಮಾಡ್ತಿದಾರೆ ಕಾಣಿಸ್ತಿದ್ಯಾ? ಅಯ್ಯೋ ಪಿಂಡ ಬಿಡ್ತಿದ್ದಾರೆ. ತಿಥಿ ಮಾಡೋ ಜಾಗ ಇದು. ಕರೆಕ್ಟ್, ಅದೇ ತಿಥಿ ಮಾಡೋ ಜಾಗ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಅಪ್ಪು? ಅದು ಅಲ್ಲದೆ ಈ ಮಧ್ಯಾಹ್ನದ ಬಿಸಿಲಲ್ಲಿ ನಾವ್ ಇಲ್ಲೇನ್ ಮಾಡ್ತಿದ್ದೀವಿ? ನನ್ಗೆ ಯಾಕೋ ಅದ್ಯಾವುದು ಸರಿ ಅನ್ನಿಸ್ತಿಲ್ಲ. ನಾವ್ ಇಲ್ಲಿರೋದ್ ಬೇಡ, ನಡಿ ಹೋಗೋಣ. ಹೋಗೋಣ, ಹೋಗ್ಬೋದು, ಆದ್ರೆ ಈ ಮುಖ್ಯವಾದ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು. ಹೇಗೂ ಮನೆ ಮಠ ಎಲ್ಲ ಬಿಟ್ಟೋಗ್ತಿದ್ಯಲ್ಲ, ಈ ತರ ಮನುಷ್ಯರ ಸಂಬಂಧ ಕೊನೆಯಾಗೋದಕ್ಕೆ ಇದೊಂದೇ ದಾರಿ. ಏನ್ ಮಾತಾಡ್ತಿದ್ಯಾ ಅಪ್ಪು? ನನ್ಗೇನು ಅರ್ಥ ಆಗ್ತಿಲ್ಲ. ಏನ್ ಸಂಬಂಧ, ಏನ್ ಕೊನೆ, ಏನ್ ದಾರಿ? ಇನ್ನೇನು, ಎಲ್ಲದಕ್ಕೂ ಕೊನೆ ತಿಥಿ. ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ ಅಪ್ಪು? ಏನ್ ಹೇಳ್ತಿದ್ಯಾ? ಕೇಳಿಸ್ಲಿಲ್ವಾ ಹೇಳಿದ್ದು? ತಿಥಿ ಮಾಡಕ್ ಹೊರಟಿದೀವಿ. ಬಾ, ನೀನೇ ಮಾಡ್ಬೇಕಾಗಿರೋದು. ನಾನಾ? ಯಾರ್ದು? ಏನ್ ಹೇಳ್ತಿದ್ಯಾ ಅಪ್ಪು? ಅರೆ ಇದೇನ್ ಹೀಗ್ ಕೇಳ್ಬಿಟ್ಟೆ? ಇನ್ಯಾರ್ದು? ಹೆಗ್ಡೆ ಮನೆಯವ್ರದು. ಅಂದ್ರೆ ನಿಮ್ ಮನೆಯವ್ರದು, ಮುಖ್ಯವಾಗಿ ನಿಮ್ಮಪ್ಪಂದು.
ಪಿಲ್ಲಾನ? ಏನ್ ಪಿಲ್ಲಾನು? ನಮ್ ಮುಂದೆ ಕೆಲ್ಸ ಹೋಟ್ಲ್ ಅಂತ ನಾಟಕ ಮಾಡಿ ಈಗ ನೋಡಿದ್ರೆ ನಮ್ ಗೌರಿನ ಸಿಕ್ ಸಿಕ್ ಬಸ್ ಹತ್ಸಿ ಊರೂರು ಅಲಿತಾ ಇದ್ದಾನೆ ನಿಮ್ ಪ್ರೀತಿ ಅಪ್ಪು. ಏನ್ ಹೇಳಿ ನನ್ ತಂಗಿ ತಲೆ ಕೆಡಿಸಿದಾನೆ, ಏನ್ ಹೇಳಿ ನನ್ ತಂಗಿನ ಕರ್ಕೊಂಡೋಗಿದ್ದಾನೆ. ಏನ್ ಹೇಳ್ತಿದ್ಯ ಮಾಣಿಕ್ಯ? ಗೌರಿನ ಅಪ್ಪನ ಎತ್ತಾಕೊಂಡೋಗಿದ್ದಾನೆ. ಸಾಧ್ಯನೇ ಇಲ್ಲ, ಅದ್ ನಮ್ಮಪ್ಪು ಅಲ್ಲ, ಅದ್ ಬೇರೆ ಯಾರು ಆಗಿರ್ಬೇಕು. ಬೇರೆವನೋ ಅವನೇನೋ, ಸಾಧ್ಯನೋ ಅಸಾಧ್ಯನೋ ಎಲ್ಲ ಗೊತ್ತಾಗುತ್ತೆ. ಗೌರಿ ಅಪ್ಪು ಇರೋ ಲೊಕೇಶನ್ ಗೊತ್ತಾಗಿದೆ, ಇಬ್ರು ಒಟ್ಟಿಗೆ ಇದ್ದಾರೆ. ಏನು ಗೌರಿ ಅಪ್ಪು ಜೊತೆ ಇದ್ದಾಳ? ಹ್ಮ್ ಅಪ್ಪನೇ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲ ಇಡ್ಬೇಕು. ನಿಮ್ ನಿಯತ್ತಿನ ನಾಯಿ ಅದೇನೋ ಹೇಳ್ತಾರಲ್ಲ ಉಂಡು ಮನೆಗೆ ಕಣ್ಣ ಹಾಕೋದು ಅಂತ, ಹಾಗ್ ಮಾಡಿದೆ ನೋಡಿ. ಗೌರಿ ಸಿಕ್ಲಿ, ಆ ನಾಯಿ ಚರ್ಮ ಸುಲ್ದು ಹಬ್ಬ ಮಾಡ್ತೀನಿ ಅವನ್ಗೆ. ಮಾಣಿಕ್ಯ ಬಾಯಿ ಬಂದಂಗ್ ಮಾತಾಡ್ಬಿಡುವ. ಅಪ್ಪ ಪಕ್ಕಾ ಇನ್ಫಾರ್ಮೇಶನ್ ಇದು, ಪೊಲೀಸ್ ಇನ್ಫಾರ್ಮೇಶನ್ ಗಿಂತ ನಿಮಗೆ ಇನ್ನೇನ್ ಬೇಕು? ನಾನ್ ಬಾಯಿಗೆ ಬಂದಂಗ್ ಮಾತಾಡ್ತಾ ಇರೋದಲ್ಲ, ಮುಂಬೈ ಹೈವೇ ಅರೌಂಡ್ ಗೌರಿ ಅಪ್ಪು ಓಡಾಡ್ತಾ ಇದಾರಂತೆ. ನಾವ್ ಈಗ್ಲೇ ಹೊರಡ್ಬೇಕು, ಬನ್ನಿ ಅಪ್ಪ. ನನ್ನ ಮಗನ್ನ ಹೂತಾಕ್ತೀನಿ ಇವತ್ತು. ಹೆಗ್ಡೇವ್ರೆ ನಾನು ಬರ್ಬೋದಾ ನಿಮ್ ಜೊತೆ? ಬನ್ನಿ ಅಮ್ಮ. ನೀನ್ ಒಬ್ಳೆ ಹೋಗೋದ್ ಬೇಡ, ನಿನ್ ಜೊತೆ ನಾನು ಬರ್ತೀನಿ. ಬಾಮ್ಮ ಅರ್ಚನಾ. ಮನುಷ್ಯನ ನೀನು? ಇಷ್ಟೊತ್ತು ಹೆಗ್ಡೇವ್ರು ಹೆಗ್ಡೇವ್ರು ಅಂತ ಜಪ ಮಾಡ್ತಿದ್ದೆ, ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿದ್ದೆ. ಹೆಗ್ಡೇವ್ರ ಫ್ಯಾಮಿಲಿ ನಿನ್ಗೆ ಅನ್ನ ಕೊಟ್ಟಿದೆ, ಅಂತವ್ರಿಗೆ ನನ್ ಕೈಲಿ ತಿಥಿ ಮಾಡ್ಸಕ್ ಕೊಟ್ಟಿದ್ಯಲ್ಲ, ನಿನ್ಗೇನ್ ಅನ್ಯಾಯ ಮಾಡಿದೀವ್ ನಾವು? ನನ್ನಪ್ಪ ನೋಡಿದ್ರೆ ನಿನ್ನ ಮಗನ್ ತರ ಅಂತಾರೆ, ನೀನ್ ನೋಡಿದ್ರೆ ಶತ್ರು ತರ ಆಡ್ತಿದ್ಯಾ? ನಿನ್ಗೇನಾದ್ರು ಹುಚ್ಚಿಡ್ದಿದ್ಯಾ ಬತ್ತಿರೋರ್ಗೆ ತಿಥಿ ಮಾಡ್ಸಕ್ ಕೊಟ್ಟಿದ್ಯಲ್ಲ? ಹುಚ್ಚಿಗಿಚ್ಚೆಲ್ಲ ಏನಿಲ್ಲ ಗೌರಿ, ಎಲ್ಲ ನಿನ್ಗೋಸ್ಕರ. ನಿನ್ಗೋಸ್ಕರ ಏನು? ನನ್ಗೋಸ್ಕರ? ನನ್ ಕೈನ ನಮ್ಮಪ್ಪ ತಲೆ ಕೆಟ್ಟಿದೆ ನಿನ್ಗೆ? ನೀನ್ ಹೇಳದ್ ಯಾರ್ಗೋ ಬೇಕು, ಏನೋ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ, ನೀನ್ ನೋಡಿದ್ರೆ. ನೀನು ಹೊಸ ಜೀವನ ಶುರು ಮಾಡ್ಬೇಕಂತ ಇದೆಯಲ್ಲ ಗೌರಿ, ಕೆಲಸ ಹುಡುಕ್ಬೇಕು, ಜೀವನ ಕಟ್ಕೋಬೇಕು, ಇದೆಲ್ಲ ಸುಲಭ ಆಗ್ಲಿ ಅಂತ. ಬದುಕ್ ಕಟ್ಕೊಳ್ಳದ ಅದಕ್ಕೂ ಈ ತಿಥಿ ಮಾಡೋದಕ್ಕೂ ಏನೋ ಸಂಬಂಧ? ಅಪ್ಪ ನೀನ್ ಏನ್ ಮಾತಾಡ್ತಿದ್ಯಾ, ನಿಂಗೆ ಅರ್ಥ ಆಗ್ತಿದ್ಯಾ? ಖಂಡಿತ ಅರ್ಥ ಆಗ್ತಿದೆ. ನಿನ್ಗೆ ಸುಲಭ ಮಾಡ್ತಿದ್ದೀನಿ, ಹೆಂಗೂ ಇಲ್ಲಿ ಹೊಸ ಜೀವನ ಶುರು ಮಾಡ್ತಿದ್ಯಾ. ಕಷ್ಟ ಇರುತ್ತೆ, ಬಿಜಿ ಇರ್ತೀಯ, ಮನೆಯವ್ರನ್ನ ನೆನ್ಸ್ಕೊಳಕ್ಕೆ ಟೈಮ್ ಇರಲ್ಲ, ಮುಖ್ಯವಾಗಿ ನಿನ್ಗೆ ಅವ್ರನ್ನ ನೆನ್ಸ್ಕೊಳಕ್ಕೆ ಇಷ್ಟನೇ ಇರಲ್ಲ. ಯಾರು ಹೇಳಿದ್ರು ನಿಂಗಾಗೆ? ನನ್ಗೆ ನಮ್ಮ ಮನೆಯವರು ಅಂದ ಜೀವ, ಅವ್ರನ್ನ ಪ್ರತಿ ಕ್ಷಣನು ನೆನ್ಪ್ ಮಾಡ್ಕೋತೀನಿ. ನಾನ್ ನಂಬಲ್ಲ, ಅದು ನಿಜ ಆಗಿದ್ರೆ ನೀನ್ ಹೀಗೆ ನಿನ್ ಮನೆಯವ್ರನ್ನ ಸತಾಯಿಸ್ತಿರ್ಲಿಲ್ಲ. ನೋವ್ ಮಾಡ್ಬೇಡ, ಹಚ್ಚಿಗ್ರ ಹತ್ರ ಮಾತಾಡ್ಬೇಕು, ತಿಥಿ ಮಾಡೋಕ್ಕೂ ಹೊತ್ತು ಗೊತ್ತು ಇರುತ್ತೆ. ಅಪ್ಪು ಸುಮ್ನೆ ಇರ್ತೀಯ, ಮತ್ತೆ ಮತ್ತೆ ಅದನ್ನ ಹೇಳ್ಬೇಡ, ಇದೆಲ್ಲ ಆಗಲ್ಲ. ನೀನೇನ್ ಸೈಕೋನಾ? ಅಯ್ಯೋ ಇದೇನು ಹಿಂಗ್ ಕೇಳ್ತಿದ್ಯಾ? ನೋಡು ವಿಷಯ ಇಷ್ಟೇ, ನೀನ್ ಮನೆಗೆ ಹೋಗಲ್ಲ ಅಂತ ನಿರ್ಧಾರ ಮಾಡಿದ್ಯಾ, ಮನೆಗ್ ವಿಷಯ ತಿಳ್ಸೋಣ ಅಂದ್ರೆ ನನ್ಗೂ ಬಿಡ್ತಿಲ್ಲ. ಅಲ್ಲಿ ಹೆಗ್ಡೆ ಅವರು ಒದ್ದಾಡ್ತಿದ್ದಾರೆ ಅಂತ ಪಕ್ಕ ಗೊತ್ತಿದೆ ನನ್ಗೆ, ನಿನ್ಗೂ ಗೊತ್ತಿಲ್ದಿರೋ ವಿಷಯ ಅಲ್ಲ ಅದು. ನನ್ ಮಗಳು ಗೌರಿ, ನನ್ ಮಗಳು ಗೌರಿ ಅಂತ ಎದೆ ಹುಪ್ಸಿ ಹೇಳ್ತಿದ್ದ ಹೆಗ್ಡೆ ಅವರು ಇಷ್ಟೊತ್ತಿಗೆ ಗೌರಿ ಅಂತ ಅದೆಷ್ಟು ಸಾವಿರ ಸಲ ಜಪ ಮಾಡಿರ್ತಾರೋ. ನೀನಿಲ್ದೆ ಅವ್ರ ಜೀವ ಹೇಗ್ ಸಹಿಸ್ಕೊಳ್ತೋ ಗೊತ್ತಿಲ್ಲ, ಹೇಗೂ ಅವ್ರನ್ನ ಸಹಿಸ್ತಿದ್ಯಲ್ಲ, ತಿಥಿನೂ ಮಾಡ್ಬಿಡೋ.